ಕರ್ನಾಟಕ ಚುನಾವಣಾ ಕಣ ತೊಡಗಿದೆ ಹಖಾಡದಲ್ಲಿ ತಂತ್ರಕ್ಕೆ ಪ್ರತಿ ತಂತ್ರ ಏಟಿಗೆ ಎದುರೇಟು ನೀಡುವ ಕದನ ಕಲಿಗಳು ಯಶಸ್ಸಿನ ಬೆನ್ನು ಹತ್ತಿದ್ದಾರೆ ಸದ್ಯ ಗದ್ದುಗೆ ಹಿಡಿಯಲು ಬಿಜೆಪಿ ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿವೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕವನ್ನು ಉಳಿಸಿಕೊಳ್ಳಲು ಬಿಜೆಪಿ ಹೈಕಮಾಂಡ್ ಮಂಗೋಲ್ ವಿಹ ಹೆಣೆದಿದೆ ಏನದು ಮಂಗೋಲ್ ರಣತಂತ್ರ ವರ್ಕೌಟ್ ಆಗುತ್ತಾ ಶಾ ನಡೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಂಗೋಲ್ ಯುದ್ಧ ನೀತಿಗಳು ಚರಿತ್ರೆಯನ್ನೇ ಬದಲಿಸಿವೆ ಮಂಗೋಲ್ ಸಾಮ್ರಾಜ್ಯದ ದೊರೆ ಚಂಗೀಸ್ ಖಾನ್ ಎಸಗಿದ ಕ್ರೌರ್ಯ ತಂತ್ರಗಾರಿಕೆ ಸಾಮ್ರಾಜ್ಯ ವಿಸ್ತರಣೆಗೆ ಕಾರಣವಾಗಿತ್ತು ಅದರಲ್ಲೂ ಚಂಗೀಸ್ ಖಾನ್ ಎದುರಾಳಿ ಸೈನಿಕರಿಗಿಂತ ಶತ್ರು ರಾಜನನ್ನೇ ಮೊದಲು ಮುಗಿಸುತ್ತಿದ್ದ ರಾಜನನ್ನು ಕಳೆದುಕೊಂಡ ಎದುರಾಳಿ ಸೇನೆ ದಿಕ್ಕ ಪಾಲು ಆಗುತ್ತಿದ್ದು ಆತನ ಯುದ್ಧ ನೀತಿಯಾಗಿತ್ತು ಸದ್ಯ ರಾಜ್ಯದಲ್ಲಿ ಚುನಾವಣೆ ಕಾವು ಜೋರಾಗಿದೆ ಖಾನ್ ಯುದ್ಧ ನೀತಿಯನ್ನೇ ಬಳಸತೊಡಗಿದೆ ಬಿಜೆಪಿ ಹೈಕಮಾಂಡ್ ಸೈನಿಕರನ್ನು ಬದಿಗೆ ಸರಿಸುವ ಬದಲು ಎದುರಾಳಿ ಪಕ್ಷದ ಪ್ರಮುಖ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಕನಕಪುರದಲ್ಲಿ ಸೋಲಿಸುವುದಕ್ಕೆ ವಿಶೇಷ ತಂತ್ರ ಹೆಣೆದಿದೆ ಸಿದ್ದರಾಮಯ್ಯ ವಿರುದ್ಧ ಬಿ ಸೋಮಣ್ಣ ಹಾಗೂ ಡಿಕೆಶಿ ವಿರುದ್ಧ ಅಶೋಕನನ್ನು ಕಣಕ್ಕಿಳಿಸುವ ಮೂಲಕ ಕಾಂಗ್ರೆಸ್ ನಾಯಕರನ್ನು ಅವರ ಕ್ಷೇತ್ರದಲ್ಲಿ ಸೋಲಿಸಲು ಮೆಗಾ ಪ್ಲಾನ್ ಮಾಡಿದೆ ಹಾಗೆ ಅವರನ್ನು ಕ್ಷೇತ್ರ ಬಿಟ್ಟು ಹೊರ ಹೋಗದಂತೆ ತಡೆದು ಇತರ ಕ್ಷೇತ್ರಗಳಲ್ಲಿ ಭರ್ಜರಿ ಫಸಲು ಬೆಳೆಯಲು ಮುಂದಾಗಿದೆ ಇದರ ಭಾಗವಾಗಿ ವರ್ಣ ಹಾಗೂ ಕನಕಪುರದಲ್ಲಿ ಕೇಸರಿ ಸೇನೆ ಟೀಕಾಣಿ ಹೂಡಿದೆ ಕಾಂಗ್ರೆಸ್ ಸೇನಾನಿಗಳು ತಂತ್ರಕ್ಕೆ ಪ್ರತಿತಂತ್ರ ಹೂಡಿ ಬಿಜೆಪಿಗೆ ಎದುರೇಟು ನೀಡಲು ತಯಾರಿ ನಡೆಸಿದ್ದಾರೆ ಒಟ್ಟಾರೆ ವರಣದಲ್ಲಿ ಸಿದ್ದು ಕನಕಪುರದಲ್ಲಿ ಡಿಕೆಶಿ ಅವರನ್ನು ಹೆಣೆಯಲು ರೆಡಿಯಾಗಿದೆ ಕೇಸರಿ ಸೇನೆ